ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಣನ್ನಮೋ ಭಗವತೆ ಪುರುಷಾಯ ತುಭ್ಯಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ದಿನ ಇಲ್ಲಿ ಸೇರಿದ ಭಾರತದ ವಿದೇಶದ ಬೇರೆ ಬೇರೆ ಭಾಗಗಳಿಂದ ಬಂದ ಎಲ್ಲ ಕೃಷ್ಣ ಭಕ್ತರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನ. ಟು ಆಲ್ ದ ಡಿವೋಟೀಸ್ ಬೌತ್ ಫ್ರಮ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ವ್ಯಾವ್ ಗ್ಯಾದರ್ಡ್ ಹಿಯರ್ ಮೈ ಸಿನ್ಸಿಯರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಆಲ್ಸೋ ಮೈ ಗ್ರೀಟಿಂಗ್ಸ್. ನೀವೆಲ್ಲ ಮಧ್ವಾಚಾರ್ಯರ ಕರ್ತವ್ಯ ಭೂಮಿ, ಕರ್ಮಭೂಮಿ. ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಇಸ್ ದ ಹೋಲಿ ಪ್ಲೇಸ್ ವೇರ್ ಲಾರ್ಡ್ ಮಧ್ವಾಚಾರ್ಯ ಪರ್ಫಾರ್ಮ್ಡ್ ಆಲ್ ಹಿಸ್ ಪಾಸ್ಟ್ ಟೈಮ್ಸ್. ಅಂದು ಮತ್ತು ಕೃಷ್ಣನ ಪವಿತ್ರ ಸ್ಥಾನ. ಇಸ್ ಆಲ್ಸೋ ದ ಹೋಲಿ ಪ್ಲೇಸ್ ಆಫ್ ಲಾರ್ಡ್ ಕೃಷ್ಣ. ಇಲ್ಲಿಗೆ ನೀವೆಲ್ಲರೂ ಕೂಡ ಭಕ್ತಿಯಿಂದ ಆಗಮಿಸಿದ್ದೀರಿ. ನಿಮ್ಮನ್ನೆಲ್ಲ ಕಂಡು ನಮಗೆ ಅತ್ಯಂತ ಸಂತೋಷವಾಗಿದೆ, ಮತ್ತಷ್ಟು ಸ್ಫೂರ್ತಿ ಬಂದಿದೆ. ಐ ಆಮ್ ಫೀಲಿಂಗ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಇನ್ಸ್ಪೈರ್ಡ್ ಟು ಸಿ ದಟ್ ಸೋ ಮೆನಿ ಆಫ್ ಯು ಹ್ಯಾವ್ ಆಲ್ ಕಮ್ ಹಿಯರ್ ಇನ್ ದಿಸ್ ಹೋಲಿ ಲ್ಯಾಂಡ್ ಆಫ್ ಲಾರ್ಡ್ ಕೃಷ್ಣ. ಮಧ್ವಾಚಾರ್ಯರ ಸಿದ್ಧಾಂತ, ಚೈತನ್ಯ ಪ್ರಭುಗಳ ಸಿದ್ಧಾಂತ ಎರಡು ಬೇರೆ ಅಲ್ಲ, ಎರಡೂ ಒಂದೇ. ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದ ಸಿದ್ಧಾಂತ ಆಫ್ ಮಧ್ವಾಚಾರ್ಯ ಆ್ಯಂಡ್ ಆಲ್ಸೋ ಆಫ್ ಲಾರ್ಡ್ ಚೈತನ್ಯ ಮಹಾಪ್ರಭು. ಬೋತ್ ಆರ್ ಪರ್ಫೆಕ್ಟ್ಲಿ ಸೇಮ್. ಆದ್ದರಿಂದ ಕೃಷ್ಣ ಮಧ್ವಾಚಾರ್ಯರ ಸ್ಥಾನಕ್ಕೆ ನೀವೆಲ್ಲ ಬಂದದರಿಂದ ಮಧ್ವಾಚಾರ್ಯರು ಚೈತನ್ಯ ಪ್ರಭುಗಳು ಇಬ್ಬರು ಕೂಡ ಜೊತೆಗೆ ಸೇರಿದ ದಿನ ಎಂಬುದಾಗಿ ನಾನು ಭಾವಿಸ್ತೇನೆ. ಐ ಫೀಲ್ ಇಟ್ ಈಸ್ ಲೈಕ್ ಮಧ್ವಾಚಾರ್ಯ ಆ್ಯಂಡ್ ಲಾರ್ಡ್ ಚೈತನ್ಯ ಹ್ಯಾವ್ ಕಮ್ ಟುಗೆದರ್. ದಟ್ ಈಸ್ ಅ ಪ್ಲೆಷರ್ ಐ ಆಮ್ ಸೀಯಿಂಗ್ ಬೈ ಸೀಯಿಂಗ್ ಆಲ್ ಆಫ್ ಯು ಹಿಯರ್. ಚೈತನ್ಯ ಪ್ರಭುಗಳ ಸಂದೇಶ, ತೃಣಾದಪಿ ಸುನೀತೇನ ತರೋರಪಿ ಸಹಿಷ್ಣುನ ಅಮಾನೇನ ಮಾನದೇನ ಕೀರ್ತನೀಯ ಸದಾಹರಿ. ನಾವು ಹುಲ್ಲುಗಿಂತಲೂ ಮತ್ತು ತಲೆಬಾಗಿಕೊಂಡು ಅಂದರೆ ಅತ್ಯಂತ ವಿನೀತರಾಗಿ, ಹುಲ್ಲು ಬಹಳ ಕೆಳಗಿದೆ ಅದಕ್ಕಿಂತಲೂ ನಾವು ಭಗವಂತನ ಭಕ್ತರು ಎಂಬುದಾಗಿ ಅಹಂಕಾರವಿಲ್ಲದೆ ವಿನಮ್ರರಾಗಿ ತರೋರಪಿ ಸಹಿಷ್ಣು, ಮರ ಎಲ್ಲವನ್ನು ಸಹಿಸಿಕೊಂಡಿರ್ತದೆ, ಅದೇನು ಕಷ್ಟ ಬರಲಿ ಎಲ್ಲವನ್ನು ಕೂಡ ಸಹಿಸಿಕೊಂಡು ಅಹಂಕಾರವಿಲ್ಲದೆ ಮತ್ತೊಬ್ಬರಿಗೆ ಗೌರವ ಕೊಟ್ಟು ಪರಮಾತ್ಮನ ಕೃಷ್ಣನ ಕೀರ್ತನೆ ಸದಾ ಮಾಡಬೇಕು. ಲಾರ್ಡ್ ಚೈತನ್ಯಸ್ ಟೀಚಿಂಗ್ಸ್ ಇನ್ ದ ತೃಣಾದಪಿ ವರ್ಡ್ಸ್, ಒನ್ ಶುಡ್ ಬಿ ರಿಯಲಿ ಹಂಬ್ಲರ್ ದ್ಯಾನ್ ಎ ಬ್ಲೇಡ್ ಆಫ್ ಗ್ರಾಸ್. ವಿ ಸೀ ದ ಗ್ರಾಸ್ ಬಟ್ ಒನ್ ಶುಡ್ ಬಿ ಹಂಬ್ಲರ್ ದ್ಯಾನ್ ದಟ್ ಆ್ಯಂಡ್ ಒನ್ ಶುಡ್ ಬಿ ಎಕ್ಸ್ಟ್ರೀಮ್ಲಿ ಟಾಲರೆಂಟ್ ಆ್ಯಂಡ್ ಆಫರಿಂಗ್ ಆಲ್ ರೆಸ್ಪೆಕ್ಟ್ಸ್ ಟು ಅದರ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ನನ್ ಇನ್ ರಿಟರ್ನ್. ದಿಸ್ ಇಸ್ ದ ಓನ್ಲಿ ವೇ ಒನ್ ಕ್ಯಾನ್ ಲಿವ್ ಆ್ಯಂಡ್ ಗ್ಲೋರಿಫೈ ದ ಲಾರ್ಡ್ ಆಲ್ವೇಸ್. ಇಡೀ ಮಾನವ ಕುಲಕ್ಕೆ ಕೊಟ್ಟ ಸಂದೇಶ ಭಗವಂತನ ಕೀರ್ತನೆ ಮಾಡಿ ಅಹಂಕಾರ ಬಿಡಿ, ಮತ್ತೊಬ್ಬರಿಗೆ ಗೌರವ ಕೊಡಿ ಮತ್ತು ಕಷ್ಟ ಸುಖಗಳನ್ನು ಎದುರಿಸಿಕೊಳ್ಳಿ. ಇದು ಜಗತ್ತಿಗೆ, ದಿಸ್ ಇಸ್ ಲಾರ್ಡ್ ಮಾನವ ಕುಲಕ್ಕೆ ಚೈತನ್ಯ ಪ್ರಭುಗಳು ಕೊಟ್ಟ ಸಂದೇಶ. ದಿಸ್ ಇಸ್ ಲಾರ್ಡ್ ಚೈತನ್ಯಸ್ ಮೆಸೇಜ್ ಟು ದ ಹೋಲ್ ಹ್ಯೂಮನ್ ಬೀಯಿಂಗ್ಸ್ ಆಲ್ ಓವರ್ ದಟ್ ಟೇಕ್ ಶೆಲ್ಟರ್ ಆಫ್ ದ ಹೋಲಿ ನೇಮ್ ಆ್ಯಂಡ್ ಪ್ಯೂರಿಫೈ ಯುವರ್ ಎಕ್ಸಿಸ್ಟೆನ್ಸ್, ಟಾಲರೇಟ್ ಎವ್ರಿಥಿಂಗ್ ಆ್ಯಂಡ್ ಇನ್ ದಿಸ್ ವೇ ಗೋ ಅಹೆಡ್ ಇನ್ ಲೈಫ್. ಚೈತನ್ಯ ಪ್ರಭುಗಳು ಎಲ್ಲರಿಗೂ ವೈಷ್ಣವ ದೀಕ್ಷೆ, ವೈಷ್ಣವ ದೀಕ್ಷೆಗೆ ಜಾತಿ ಕುಲ ವ್ಯತ್ಯಾಸ ಇದೆ. ಚೈತನ್ಯ ಮಹಾಪ್ರಭು ಗೇವ್ ವೈಷ್ಣವ ದೀಕ್ಷಾ ಟು ಎವ್ರಿ ಒನ್ ವಿಥೌಟ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಜಾತಿ ಆ್ಯಂಡ್ ಕುಲ. ಅದರಿಂದ ಇಡೀ ದೇಶದಲ್ಲಿ ದೊಡ್ಡ ಕ್ರಾಂತಿ. ದೇರ್ ಫಾರ್ ದ ಹೋಲ್ ಕಂಟ್ರಿ ದೇರ್ ವಾಸ್ ಎ ರೆವಲ್ಯೂಷನ್ ಕ್ರಿಯೇಟೆಡ್. ಮಧ್ವಾಚಾರ್ಯರು ಅದನ್ನೇ ಹೇಳಿದ್ದಾರೆ. ಮಧ್ವಾಚಾರ್ಯ ಹ್ಯಾಸ್ ಸೆಡ್ ದ ಸೇಮ್ ಥಿಂಗ್. ಯಾರು ವೈಷ್ಣವ ದೀಕ್ಷೆ ಪಡೀತಾರೆ ಅವರೆಲ್ಲ ಬ್ರಾಹ್ಮಣರಂತೆ, ಅದೇ ಅವರಿಗೆ ಯಾವ ಥರದ ಒಂದು ವ್ಯತ್ಯಾಸವಿಲ್ಲ, ಎಲ್ಲರನ್ನೂ ಕೃಷ್ಣ ಭಕ್ತರನ್ನು ವಿಷ್ಣು ಭಕ್ತರನ್ನು ಸಮಾನವಾಗಿ ನೋಡಬೇಕು ಎಂಬುದಾಗಿ ಮಧ್ವಾಚಾರ್ಯರು ಹೇಳಿದ್ದಾರೆ. ಮಧ್ವಾಚಾರ್ಯ ಹ್ಯಾಸ್ ವೆರಿ ಕ್ಲಿಯರ್ಲಿ ಸೆಡ್ ದಟ್ ಎನಿ ಒನ್ ಹೂ ಹ್ಯಾಸ್ ಆಕ್ಸೆಪ್ಟೆಡ್ ದಿ ವೈಷ್ಣವ ದೀಕ್ಷಾ ವರ್ಷಿಪ್ ಆಫ್ ವಿಷ್ಣು ಆ್ಯಂಡ್ ಕೃಷ್ಣ
there shouldn't be seen any discrimination amongst them. ಅಂತಹ ವೈಷ್ಣವ ನಿಷ್ಠೆಯನ್ನು ಎಲ್ಲರಿಗೂ ಕೂಡ ನೀಡಿ ಕೃಷ್ಣ ಭಕ್ತಿಯನ್ನು ಎಲ್ಲರಲ್ಲಿ ಕೂಡ ಜಾಗೃತಗೊಳಿಸಿದ ದೊಡ್ಡ ಮಹಾನ್ ವ್ಯಕ್ತಿ ಚೈತನ್ಯ ಪ್ರಭುಗಳು. ಲಾರ್ಡ್ ಚೈತನ್ಯ ಪರ್ಸಾನಿಫೈಡ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ಬೈ ಆಕ್ಸೆಪ್ಟಿಂಗ್ ಇನ್ ಇಸ್ ಫೋಲ್ಡ್ ಎವ್ರಿ ಒನ್ ಆ್ಯಂಡ್ ಗಿವಿಂಗ್ ದಿಸ್ ವೈಷ್ಣವ ದೀಕ್ಷಾ. ಆ ಚೈತನ್ಯ ಪ್ರಭುಗಳ ಸಂದೇಶವನ್ನು ಬರೀ ಬಂಗಾಳದಲ್ಲೆಲ್ಲ, ಬರೀ ಭಾರತದಲ್ಲೆಲ್ಲ, ಇಡೀ ವಿಶ್ವದಲ್ಲಿ ಚೈತನ್ಯ ಪ್ರಭುಗಳ ಸಂದೇಶವನ್ನು ಮುಟ್ಟಿಸಿದ ಮಹಾವ್ಯಕ್ತಿ ಎಂದರೆ ಪ್ರಭುಪಾದರು. ದಿ ಪರ್ಸನಾಲಿಟಿ ಹೂ ಮೇಡ್ ಚೈತನ್ಯ ಮಹಾಪ್ರಭುಸ್ ಇನ್ಸ್ಟ್ರಕ್ಷನ್ ನಾಟ್ ಓನ್ಲಿ ಇನ್ ಬೆಂಗಾಲ್, ನಾಟ್ ಓನ್ಲಿ ಇನ್ ಇಂಡಿಯಾ, ಬಟ್ ಥ್ರೂಔಟ್ ದ ವರ್ಲ್ಡ್, ದಟ್ ಗ್ರೇಟೆಸ್ಟ್ ಪರ್ಸನಾಲಿಟಿ ವಾಸ್ ಶ್ರೀಲ ಪ್ರಭುಪಾದ. ಅವರ ಬಗ್ಗೆ, ಅವರು ಮಾಡಿದ ಸಾಧನೆ ಬಗ್ಗೆ ನನಗೆ ಅತ್ಯಂತ ಗೌರವ, ಅವರ ಮೇಲೆ ನಮಗೆ ವಿಶೇಷ ಅಭಿಮಾನ. I have extreme respect and I'm very proud when I think of Srila Prabhupada. Onnu omme Pandita Nehru mattu Vinoba ibbarigu sandarshanavaitu. There was a conversation between Pandit Nehru and Vinoba Bhave. Nehru helidaru nanu ondu discovery of India ondu pustaka barididdene idi bharatada charitre ಬರೆದಿದ್ದೇನೆ ನೋಡಿದ್ದೀರಾ ಅಂತ ವಿನೋಬಾರಲ್ಲಿ ಕೇಳಿದರು. ನೆಹರು ಆಸ್ಕ್ ವಿನೋಬಾ, ಐ ಹ್ಯಾವ್ ರಿಟನ್ ಎ ಬುಕ್ ಕಾಲ್ ಡಿಸ್ಕವರಿ ಆಫ್ ಇಂಡಿಯಾ, ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್, ಹೌ ದ ಕಲ್ಚರ್ ಆಫ್ ಇಂಡಿಯಾ ಇಸ್ ದೇ? ನೋಡಿದ್ದೇನೆ, ಅದರಲ್ಲಿ ಒಂದು ತಪ್ಪಿದೆ ಅಂತ ಹೇಳಿದರು. ವಿನೋಬಾ ಸೆಡ್ ದಟ್ ಐ ಹ್ಯಾವ್ ಸೀನ್ ದಟ್ ಅಂಡ್ ದೇರ್ ಇಸ್ ಅ ಫಾಲ್ಟ್ ಇನ್ ಇಟ್. ಏನು ತಪ್ಪು? ವಾಟ್ ಇಸ್ ದ ಫಾಲ್ಟ್? ಅಕ್ಬರನ ಕಾಲದಲ್ಲಿ ತುಳಸಿದಾಸರು ಇದ್ದ ಅಂತ ಅದರಲ್ಲಿ ಬರೆದಿದೆ. Akbar, during the time of Akbar, Tulsidas was there. That's what you have mentioned. ಇದು ಸರಿಯಲ್ಲ ಅಂತ ಹೇಳಿದರು. This is not true. ಯಾಕೆ ಅಕ್ಬರ ಕಾಲದಲ್ಲಿ ತುಳಸಿದಾಸ ಇದ್ದದ್ದು ತಪ್ಪೇನು ಅಂತ ಕೇಳಿದರು. What is wrong? During the time of Akbar, Tulsidas was there. ಹಾಗೆ ಬರೆಯಬಾರದಿತ್ತು. ಅಕ್ಬರನ ಕಾಲದಲ್ಲಿ ತುಳಸಿದಾಸ ಅಲ್ಲ, ತುಳಸಿದಾಸನ ಕಾಲದಲ್ಲಿ ಅಕ್ಬರ ಇದ್ದ ಅಂತ ಬರೆದರು. ವಿನೋಬಾ ಭಾವೆ ಸೆಡ್, ಇನ್ಸ್ಟೆಡ್ ಆಫ್ ರೈಟಿಂಗ್ ಡ್ಯೂರಿಂಗ್ ದ ಟೈಮ್ ಆಫ್ ಅಕ್ಬರ್ Tulsidas was there, you should have written during the time of Tulsidas Akbar was there. Santarige anta gaurava kodbeku, rajakaranigalige koduva gauravakkinta santarige navu hechu gaurava kodbeku. You should give more respect and honor to the saintly persons and not to anyone else. Antaha dodda santaralli, bharata kanda dodda santaralli prabhupadaru madida ondu ದೊಡ್ಡ ಕಾರ್ಯ ನಾವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇನ್ ಸಚ್ ಎ ಹೋಲಿ ಲ್ಯಾಂಡ್ ವೆರ್ ದಿ ಸೇಂಟ್ಲಿ ಪರ್ಸನಾಲಿಟೀಸ್ ಆರ್ ಗ್ಲೋರಿಫೈಡ್, ವಿ ಕ್ಯಾನ್ ನೆವರ್ ಫರ್ಗೆಟ್ ದ ಪೊಸಿಷನ್ ಆಫ್ ಶ್ರೀಲ ಪ್ರಭುಪಾದ. ಇಡೀ ವಿಶ್ವದಲ್ಲಿ ಕೃಷ್ಣ ಭಕ್ತಿಯ ಮಧ್ವಾಚಾರ್ಯರ ಸಂದೇಶ, ಚೈತನ್ಯರ ಸಂದೇಶ, ಇದನ್ನು ಇಡೀ ವಿಶ್ವದಲ್ಲಿಯೇ ಪ್ರಚಾರ ಮಾಡಿದ ದೊಡ್ಡ ಸಾಧನೆ ಪ್ರಭುಪಾದರದ್ದು. ದಿ ಹೋಲ್ ಮೆಸೇಜ್ ಆಫ್ ಲಾರ್ಡ್ ಮಧ್ವಾಚಾರ್ಯ ಆ್ಯಂಡ್ ಲಾರ್ಡ್ ಚೈತನ್ಯ or to spread all over the world, this is the contribution of Srila Prabhupada. Chaitanya Prabhu Prabhupada ra namannella agalida avara antara avara disappear avaru antardhana hondida ee divasa navellaru kuda avara karya adannu sparishikondu avare gaurava arpisikondu ಅವರ ಸಂದೇಶವನ್ನು ಮತ್ತಷ್ಟು ಬೆಳೆಸಿಕೊಂಡು ವ್ಯಾಪಿಸಿಕೊಂಡು ಹೋಗುವ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಟುಡೇ ವಿ ಶುಡ್, ಆನ್ ದಿಸ್ ಮೋಸ್ಟ್ ಆಸ್ಪಿಷಿಯಸ್ ಡಿಸಪಿಯರೆನ್ಸ್ ಡೇ ಆಫ್ ಶ್ರೀಲ ಪ್ರಭುಪಾದ್, ವಿ ಶುಡ್ ಹಿಯರ್ ಅಬೌಟ್ ಇಟ್, ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಂಡ್ ಟ್ರೈ ಟು ಸ್ಪ್ರೆಡ್ ದಿಸ್ ಮೆಸೇಜ್ ಟುಗೆದರ್ ಆಲ್ ಓವರ್ ದ ವರ್ಲ್ಡ್. ಚೈತನ್ಯ ಪ್ರಭುಗಳ ಬಗ್ಗೆ ನಾವು ಮಧ್ವಾಚಾರ್ಯರನ್ನು ಹೇಗೆ ಗೌರವಿಸ್ತೇವೋ, ಚೈತನ್ಯ ಪ್ರಭುಗಳನ್ನು ಕೂಡ ಅದೇ ರೀತಿ ನಾವು ಗೌರವಿಸ್ತೇವೆ. As we respect Madhvacharya here, we also respect Lord Chaitanya in the same way. Namma pariyaya kaladalli naavu Chaitanya jayantiyannu vyapakavagi maadabeku anta namma apeekshe ide. We have a desire that during my pariyaya, our pariyaya, we would like to celebrate Lord Chaitanya's appearance also in a big way. Chaitanya jayantiya utsavadalli ನೀವೆಲ್ಲರೂ ಕೂಡ ಭಾಗವಹಿಸಬೇಕೆಂಬುದಾಗಿ ಈಗಲೇ ಆಹ್ವಾನಿಸ್ತಾ ಇದ್ದೇವೆ. ಆ್ಯಂಡ್ ಐ ಆಮ್ ಟೇಕಿಂಗ್ ದಿಸ್ ಆಪರ್ಚುನಿಟಿ
to invite all of you for that celebration on that time. ಕೃಷ್ಣನ ಬಗ್ಗೆ ಹೇಳಬೇಕಾದರೆ ಕೃಷ್ಣ ಅಂದರೆ ಕರಿಷ್ಯತಿ ಇತಿ ಕೃಷ್ಣ, ಎಲ್ಲರನ್ನೂ ಕೂಡ ತನ್ನ ಕಡೆಗೆ ಸೆಳೆಯುವನು, ಇವನೇ ಕೃಷ್ಣ. ಕೃಷ್ಣ, ಇಫ್ ಯು ಹ್ಯಾವ್ ಟು ಟಾಕ್ ಅಬೌಟ್ ಕೃಷ್ಣ, ಕೃಷ್ಣ ಮೀನ್ಸ್ ಕರ್ಷಯತಿ. ಈಸ್ ಅ ಪರ್ಸನಾಲಿಟಿ ಹೂ ಅಟ್ರ್ಯಾಕ್ಟ್ಸ್ ಎವ್ರಿ ಒನ್ ಟುವರ್ಡ್ಸ್ ಹಿಮ್. ಗೋಪಾಲಕರನ್ನು ತನ್ನ ಕಡೆಗೆ ಎಳೆದಿದ್ದಾನೆ. ಗೋಪಿಕಾ ಸ್ತ್ರೀಯರು ಕೃಷ್ಣನ ಬಗ್ಗೆ ಆಕರ್ಷಿತರಾಗಿದ್ದಾರೆ. The gopas have attracted to him, the gopis were attracted to him. Hasugalu karugalu krishnana balige dhavisikondu bartaiddu. The cows, the calves would always spontaneously run towards krishna. Ishte ella rishi munigalu sadhu santaru ellaru ellarallu kuda tanna kadege krishna avana saundarya avana madhurya ellarannu kuda tanna kadege selitaide. His beauty and his sweetness would attract not only the sages and all saintly personalities towards him. Mari bharatada janaralla videshada janarannu kuda krishna tanna kadege selita idare. Not only Indians but also all the wonderful foreigners he has attracted to himself. Aa videshadavarige krishnanannu parichaya madisidavaru prabhupadaru. And that was made possible by Srila Prabhupada. Adarinda ಯಾವ ದೇಶಭೇದ ವರ್ಣಭೇದ ಯಾವುದೂ ಇಲ್ಲದೆ ಎಲ್ಲರೂ ಕೂಡ ಕೃಷ್ಣರಾಗ ಭಕ್ತರಾಗುವಂತಹ ದೊಡ್ಡ ಸಾಧನೆ ಅದು ನಮ್ಮ ಪ್ರಭುಪಾದರದ್ದು. ವಿಥೌಟ್ ಸೀಯಿಂಗ್ ದ ವರ್ಣಭೇದ, ವಿಥೌಟ್ ಸೀಯಿಂಗ್ ದ ಜಿಯೋಗ್ರಫಿಕಲ್ ಪ್ಲೇಸಸ್, ಟು ಹ್ಯಾವ್ ಗಿವನ್ ಕೃಷ್ಣ ಕಾನ್ಷಿಯಸ್ನೆಸ್ ಆಲ್ ಓವರ್ ದ ವರ್ಲ್ಡ್, ದಿಸ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಶ್ರೀಲ ಪ್ರಭುಪಾದ. ಕೃಷ್ಣನ ಆಕರ್ಷಣೆ ಹೇಗೆ ಈ ನೆಲ ಇದೆ ಭೂಮಿ ಜಡ ಭೂಮಿ ಇದಕ್ಕೂ ಅಟ್ರಾಕ್ಷನ್ ಗ್ರಾವಿಟಿ ಪವರ್ ಆಕರ್ಷಣ ಶಕ್ತಿ ಈ ನೆಲಕ್ಕೂ ಉಂಟು. ಕೃಷ್ಣ ವಾಟ್ ಟು ಸ್ಪೀಕ್ ಆಫ್ ಕೃಷ್ಣ ಈವನ್ ದಿಸ್ ಗ್ರೌಂಡ್ ಅರ್ಥ್ ಹ್ಯಾಸ್ ಅಟ್ರಾಕ್ಷನ್ ಪವರ್ ಕಾಲ್ಡ್ ಗ್ರಾವಿಟಿ. ಮತ್ತು ಆದರೆ ಈ ಜಡ ಭೂಮಿಯ ಆಕರ್ಷಣ ಶಕ್ತಿಗೂ ಕೃಷ್ಣನ ಆಕರ್ಷಣ ಶಕ್ತಿಗೂ ಬಹಳ ವ್ಯತ್ಯಾಸ ಇದೆ. ಬಟ್ ದ ಡಿಫ್ರೆನ್ಸ್, ದೇರ್ ಇಸ್ ಎ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ದ ಅಟ್ರಾಕ್ಷನ್ ಪವರ್ ಆಫ್ ದ ಅರ್ಥ್ ಆ್ಯಂಡ್ ಅಟ್ರಾಕ್ಷನ್ ಪವರ್ ಆಫ್ ಕೃಷ್ಣ. ಭೂಮಿ ಆಕರ್ಷಣ ಶಕ್ತಿ ಮೇಲಕ್ಕೆ ಹೋದವರನ್ನು ಕೆಳಕ್ಕೆ ಎಳೆಯುತ್ತದೆ. ದಿ ಅಟ್ರಾಕ್ಷನ್ ಪವರ್ ಆಫ್ ಅರ್ಥ್, ಹೂಎವರ್ ಗೋಸ್ ಅಪ್ ಇಟ್ ಪುಲ್ಸ್ ಇಟ್ ಡೌನ್. ಕೃಷ್ಣನ ಆಕರ್ಷಣ ಶಕ್ತಿ ಕೆಳಕ್ಕೆ ಬಿದ್ದವರನ್ನೆಲ್ಲ ಮೇಲಕ್ಕೆ ಎತ್ತುವ ಆಕರ್ಷಣೆ. ಬಟ್ ಕೃಷ್ಣಾಸ್ ಅಟ್ರಾಕ್ಟಿವ್ ಪವರ್ ಇಸ್ ಹೂಎವರ್ ಹಸ್ ಫಾಲನ್ ಹಿ ಪಿಕ್ಸ್ ದೆಮ್ ಅಪ್. ಅಂತ ಕೃಷ್ಣ ನಮ್ಮನ್ನೆಲ್ಲ ಸೇರಿಸಿದ್ದಾರೆ. ಇವತ್ತು ಇಷ್ಟು ಮಂದಿ ಜೊತೆಗೆ ಸೇರಿಸಲಿಕ್ಕೆ ಆ ಕೃಷ್ಣನ ಆಕರ್ಷಣೆ ಶಕ್ತಿಯೇ ಕಾರಣ. ಇಟ್ ಇಸ್ ಜಸ್ಟ್ ದ ಅಟ್ರಾಕ್ಷನ್ ಆಫ್ ಕೃಷ್ಣ ದಟ್ ಹಸ್ ಬ್ರಾಟ್ ಸೋ ಮೆನಿ ಪೀಪಲ್ ಹಿಯರ್ ಟುಡೇ. ಈ ಒಂದು ಸಂಬಂಧ ನಮಗೆ ಬಾಂಧವ ವಿಷ್ಣು ಭಕ್ತ, ಪ್ರಪಂಚದ ಎಲ್ಲ ವಿಷ್ಣು ಭಕ್ತರು ನಾವು ಬಂಧುಗಳು ಸಹೋದರರು ಎಂಬ ಭಾವನೆ ನಮ್ಮಲ್ಲಿ ಬೆಳೆಯಬೇಕು. ಲೆಟ್ ದಿಸ್ ಫೀಲಿಂಗ್ ದಟ್ ಬಾಂಧವ ವಿಷ್ಣು ಭಕ್ತ ಆಲ್ ದಿ ವೈಷ್ಣವಾಸ್ ಆರ್ ಒನ್, ಲೆಟ್ ದಿಸ್ ಫೀಲಿಂಗ್ ಅರೈಸ್ ಅಮಾಂಗ್ಸ್ಟ್ ಅಸ್. ಅಂತಹ ಸಂಬಂಧ ಆ ಭ್ರಾತೃಭಾವ ನಮ್ಮಲ್ಲಿ ಎಲ್ಲ ನಿರಂತರ ಬೆಳೆದು ನಾವೆಲ್ಲರೂ ಕೂಡ ಆ ಭಗವಂತನ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ. ಲೆಟ್ ದಟ್ ಬ್ರದರ್ಹುಡ್ ಆ್ಯಂಡ್ ಲೆಟ್ ದಟ್ ಕನೆಕ್ಷನ್ ಬಿ ಎಸ್ಟಾಬ್ಲಿಷ್ಡ್ ಅಮಾಂಗ್ಸ್ ಆಲ್ ಆಫ್ ಅಸ್ ಆ್ಯಂಡ್ ಲೆಟ್ ಅಸ್ ಶೇರ್ ದಿಸ್ ವಿತ್ ಅದರ್ಸ್ ಆಲ್ಸೋ. ಒಮ್ಮೆ ಗೋಪಿಕಾ ಸ್ತ್ರೀಯರು ಕೃಷ್ಣನ ಬಳಿಗೆ ಅವನ ವೇಣುನಾದ ಕೊಳಲು ಗಾನ ಕೇಳಿ ಆಕರ್ಷಿತರಾಗಿ ಕೃಷ್ಣನ ಕಡೆಗೆ ಧಾವಿಸಿ ಬಂದರು. One time all the gopis were attracted very much to the flute playing of Krishna and they started running towards him. ಇದು ಭಾಗವತದ ಕಥೆ. This is in the Bhagavatam. ಕೃಷ್ಣ ಹೇಳ್ತಾನೆ, ಇಲ್ಲಿ ಯಾಕೆ ಬಂದಿರಿ, ಹೋಗಿ ನಿಮ್ಮ ಮನೆಯಲ್ಲಿ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮಕ್ಕಳು, ಅಲ್ಲಿ ಹೋಗಿ. Krishna said, why have you come here? Go back to your parents, your husband and wife, and family members. ಆಗ ಗೋಪಿಕಾ ಸ್ತ್ರೀಯರು ಉತ್ತರಿಸಿದರು, ಮನೆಯಲ್ಲಿ ತಂದೆ ತಾಯಿ ಗಂಡ ಎಲ್ಲ ಇದ್ದಾರೆ, ಆದರೆ ಯಾರು ಗಂಡ, ಈ ಜನ್ಮದ ತಂದೆ ಬೇರೆ, ಮುಂದಿನ ಜನ್ಮಕ್ಕೆ ಮತ್ತೊಬ್ಬ ತಂದೆ. ದೆನ್ ದ ಗೋಪಿಕಾ ಸೇಡ್, ವಿಚ್ ಫಾದರ್ ಆರ್ ಯು ಟಾಕಿಂಗ್ ಅಬೌಟ್, ವಿಚ್ ಹಸ್ಬೆಂಡ್? ಇನ್ ಎವ್ರಿ ಲೈಫ್ ಯು ಹ್ಯಾವ್ ಹ್ಯಾಡ್ ಹಸ್ಬೆಂಡ್ಸ್ ಆ್ಯಂಡ್ ಫಾದರ್ಸ್. ಒಂದೊಂದು ಜನ್ಮಕ್ಕೆ ತಂದೆ ತಾಯಿ ಎಲ್ಲ ಬದಲಾಗ್ತಾರೆ. ಎವ್ರಿ ಲೈಫ್ ವಿ ಕೀಪ್ ಚೇಂಜಿಂಗ್ ದಿಸ್ ಈ ಪರ್ಸನಾಲಿಟೀಸ್. ಯಾವ ಜನ್ಮದ ತಂದೆ ಬಳಿಗೆ ಹೋಗಿ, ವಿಚ್ ಪೇರೆಂಟ್ ಶುಡ್ ಐ ಗೋ ಬ್ಯಾಕ್ ಟು? ಕೃಷ್ಣ ಜನ್ಮ ಜನ್ಮದಲ್ಲಿ ಬದಲಾಗುವುದಿಲ್ಲ,
ಎಲ್ಲ ಜನ್ಮದಲ್ಲಿ ಒಬ್ಬನೇ ಕೃಷ್ಣ. ಇವರೆಲ್ಲ ಬದಲಾಗ್ತಾರೆ. ಆಲ್ ಅದರ್ಸ್ ಕೀಪ್ ಚೇಂಜಿಂಗ್ ಬಟ್ ದೇರ್ ಇಸ್ ಒನ್ ಪರ್ಸನಾಲಿಟಿ ಹೂ ನೆವರ್ ಚೇಂಜಸ್, ದಟ್ ಈಸ್ ಯು ಕೃಷ್ಣ. ಆದ್ದರಿಂದ ಇಷ್ಟೇ ಅಲ್ಲ, ತಂದೆ ಅವನು ತಂದೆಯಾಗಿ ನಮಗೆ ಉಪಕಾರ ಮಾಡ್ತಾನೆ. ತಾಯಿ ಮಾಡುವ ಕೆಲಸ ತಂದೆಯಿಂದ ಆಗುವುದಿಲ್ಲ. ಬಟ್ ವಾಟ್ ದ ಫಾದರ್ ಡಸ್ ದ ಮದರ್ ಕೆನಾಟ್ ಡೂ, ವಾಟ್ ದ ಮದರ್ ಡಸ್ ಟು ಎ ಪರ್ಸ್ ಚೈಲ್ಡ್ ಫಾದರ್ ಕೆನಾಟ್ ಡೂ. ಒಬ್ಬೊಬ್ಬರಿಗೆ ಒಂದೊಂದೇ ಕೆಪ್ಯಾಸಿಟಿಯಿಂದ ನಮಗೆ ಉಪಕಾರ ಮಾಡ್ತಾರೆ. ಈಚ್ ಒನ್ ಹ್ಯಾಸ್ ಇಟ್ಸ್ ಓನ್ ಕೆಪ್ಯಾಸಿಟಿ ಟು ಸರ್ವ್. ತಂದೆ ತಾಯಿ ಆಗಲಾರ, ತಾಯಿ ತಂದೆ ಆಗಲಾರ. ಫಾದರ್ ಕೆನಾಟ್ ಬಿ ಎ ಮದರ್ ಅಂಡ್ ಮದರ್ ಕೆನಾಟ್ ಬಿ ಎ ಫಾದರ್. ಅವರ್ಯಾರು ಗಂಡ ಆಗಲಿಕ್ಕೆ ಸಾಧ್ಯವಿಲ್ಲ. ದೇ ಕೆನಾಟ್ ಬಿ ಹಸ್ಬೆಂಡ್ಸ್, ಅವ್ರ ಮಕ್ಕಳು ಆಗಲಿಕ್ಕೆ ಸಾಧ್ಯವಿಲ್ಲ. ದೇ ಕೆನಾಟ್ ಬಿ ಚಿಲ್ಡ್ರನ್. ಹೀಗಾಗಿ ಅವರು ಜನ್ಮ ಜನ್ಮದಲ್ಲಿ ಬದಲಾಗ್ತಾರೆ ಮತ್ತು ಒಬ್ಬ ತಂದೆ ಒಂದೊಂದೇ ಕೆಪ್ಯಾಸಿಟಿಯಿಂದ ನಮಗೆ ಉಪಕಾರ ಮಾಡ್ತಾರೆ. ಆದರೆ ದೇ ಕೀಪ್ ಚೇಂಜಿಂಗ್ ಎವ್ರಿ ಲೈಫ್ ಟೈಮ್ ಆ್ಯಂಡ್ ದೇ ಆರ್ ವೆರಿ ಲಿಮಿಟೆಡ್ ಕೆಪ್ಯಾಸಿಟಿ ಆಫ್ ಸರ್ವಿಸ್. ಆದರೆ ಕೃಷ್ಣ ಎಲ್ಲ ಜನ್ಮದಲ್ಲಿಯೂ ತಂದೆ. ಕೃಷ್ಣ ಕ್ಯಾನ್ ಬಿ ದ ಫಾದರ್ ಇನ್ ಎವ್ರಿ ಲೈಫ್ ಟೈಮ್. ಎಲ್ಲ ಜನ್ಮದಲ್ಲಿಯೂ ತಾಯಿ. ಎವ್ರಿ ಲೈಫ್ ಟೈಮ್ ಹೀ ಇಸ್ ದ ಮದರ್. ಎಲ್ಲ ಜನ್ಮದಲ್ಲಿಯೂ ಮಗು. ಎವ್ರಿ ಟೈಮ್ ಎವ್ರಿ ಲೈಫ್ ಟೈಮ್ ಹೀ ಇಸ್ ಅ ಚೈಲ್ಡ್. ಪತಿ ಹೌದು. ಹೀ ಇಸ್ ಅವರ್ ಹಸ್ಬೆಂಡ್. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ. ಎಲ್ಲ ಕೆಪ್ಯಾಸಿಟಿಯಿಂದ ತಂದೆಯಾಗಿ ತಾಯಿಯಾಗಿ ಮಗುವಾಗಿ ಪತಿಯಾಗಿ ಎಲ್ಲ ರೀತಿಯಿಂದ ಉಪಕಾರ ಮಾಡುವ ನೀನು ಇರುವಾಗ ಒಂದೊಂದು ಜನ್ಮದಲ್ಲಿ ಒಂದು ರೀತಿಯ ಉಪಕಾರ ಮಾಡುವ ಅವರ ಹಿಂದೆ ಯಾಕೆ ಹೋಗಬೇಕು? ಸೊ ಎ ಪರ್ಸನ್ ಹೂ ಕ್ಯಾನ್ ಫುಲ್ಫಿಲ್ ಆಲ್ ದೀಸ್ ರೋಲ್ಸ್ ಇನ್ ಆಲ್ ದ ಲೈಫ್ಸ್ ಲೀವಿಂಗ್ ಯು, ವೈ ಶುಡ್ ವಿ ಗೋ ಟು ದೋಸ್ ಪೀಪಲ್ ಹೂ ಕೀಪ್ ಚೇಂಜಿಂಗ್ ಆ್ಯಂಡ್ ಪ್ಲೇ ವೆರಿ ಲಿಮಿಟೆಡ್ ರೋಲ್? ಒಂದೇ ರೀತಿ ಉಪಕಾರ ಮಾಡ್ತಾರೆ, ಎಲ್ಲ ರೀತಿಯ ಉಪಕಾರ ಆಗಲಿಕ್ಕಿಲ್ಲ. ಅಂಥವ್ರ ಹಿಂದೆ ಯಾಕೆ ಹೋಗಬೇಕು? ಅವರ ಪ್ರಶ್ನೆಗೆ ಕೃಷ್ಣನಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಕೃಷ್ಣ ಕುಡ್ ನಾಟ್ ರಿಪ್ಲೈ ಟು. ಹೀಗೆ ಅಂತ ಕೃಷ್ಣ ಎಷ್ಟು ಎಂಥ ಪ್ರೇಮ ಮೂರ್ತಿ, ಸಚ್ ಎ ಪರ್ಸನಾಲಿಫಿಕೇಶನ್ ಆಫ್ ಲವ್. ಅಂಥ ಕೃಷ್ಣನ ಪ್ರೇಮ ಅದೇ ನಮ್ಮ ಜೀವನಕ್ಕೆ ದೊಡ್ಡ ಒಂದು ಶಕ್ತಿ. ದಟ್ ಲವ್ ಆಫ್ ಕೃಷ್ಣ ಈಸ್ ಅವರ್ ಓನ್ಲಿ ಟ್ರೆಷರ್. ಅಂತಹ ಕೃಷ್ಣ ಭಕ್ತಿಯನ್ನು ಜೀವನದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಮಾಡೋಣ. ಕೃಷ್ಣನ ಅನುಗ್ರಹ ಎಲ್ಲರ ಮೇಲೆ ನಿರಂತರ ಇರಲಿ. ಇಡೀ ಜಗತ್ತನ್ನೇ ಕೃಷ್ಣಮಯವನ್ನಾಗಿ ನಾವು ಮಾಡಬೇಕು. ಕುರುವಂತೋ ವಿಶ್ವ ಮಾರಿಯಂ, ಕುರುವಂತೋ ವಿಶ್ವ ಕೃಷ್ಣ ಭಕ್ತರನ್ನಾಗಿ ಇಡೀ ಜಗತ್ತನ್ನೇ ಮಾಡುವಂಥ ಸಂಕಲ್ಪ ನಾವು ತೊಡಬೇಕು. ಲೆಟ್ ಅಸ್ ಟೇಕ್ ಅಪ್ ದಿಸ್ ಡಿವೋಷನ್ ಸರ್ವಿಸ್ ಆ್ಯಂಡ್ ಲೆಟ್ ಅಸ್ ಮೇಕ್ ದಿಸ್ ಹೋಲ್ ವರ್ಲ್ಡ್ ಕೃಷ್ಣಮಯ, ಕೃಷ್ಣಮಯ, ಟು ಬಿ ಕಂಪ್ಲೀಟ್ಲಿ ಅಬ್ಸಾರ್ಬ್ ಇನ್ ಕೃಷ್ಣ. ಅಂತಹ ನಾವು ನಿಮ್ಮಲ್ಲೆಲ್ಲರನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸಿ ಪುನಃ ನಮ್ಮ ಒಂದು ವರ್ಷದ ನಂತರ ಪುನಃ ಉಡುಪಿಯಲ್ಲಿ ನಾವೆಲ್ಲರೂ ಕೂಡ ಪುನಃ ಸೇರೋಣ ಅಂತ ನಿಮ್ಮನ್ನು ಆಹ್ವಾನಿಸ್ತಾ ಇದೆ. ಅಗೇನ್ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಇನ್ವೈಟ್ ಯು ದಟ್ ನೆಕ್ಸ್ಟ್ ಇಯರ್ ಆಲ್ಸೋ ಡ್ಯೂರಿಂಗ್ ದೀಸ್ ಫೆಸ್ಟಿವಲ್ಸ್ ಪರ್ಯಾಯ ಡ್ಯೂರಿಂಗ್ ದ ಪರ್ಯಾಯ ಯು ಆರ್ ಮೋಸ್ಟ್ ವೆಲ್ಕಮ್. ನಮ್ಮ ರಾಧಾಕೃಷ್ಣ ಮಹಾರಾಜರು, ರಾಧಾನಾಥ ಮಹಾರಾಜರು ನಮ್ಮದು ಬಾಂಧವ್ಯ, ನಾವಿಬ್ಬರು ಸಹೋದರರು ಇದ್ದಾಗೆ, ಬ್ರದರ್ಸ್ ಇದ್ದಾಗೆ. ರಾಧಾನಾಥ ಸ್ವಾಮಿ ಇಸ್ ಸೋ ಸೋ ಕ್ಲೋಸ್ ಟು ಮೀ, ಈಸ್ ಲೈಕ್ ಮೈ ಬ್ರದರ್. ಎಲ್ಲ ಭಗವಂತ ಕೃಷ್ಣನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಎಲ್ಲರನ್ನು ಒಂದುಗೂಡಿಸುವುದು. ಎಲ್ಲ ಪುಷ್ಪಗಳು, ಸಾವಿರಾರು ಪುಷ್ಪಗಳು ಒಂದುಗೂಡಿಸಲಿಕ್ಕೆ ಸೂತ್ರ ಒಂದು ಹಗ್ಗ ಬೇಕು. ಒಂದು ಹಗ್ಗದಿಂದ ಎಲ್ಲ ಪುಷ್ಪಗಳನ್ನು ಒಂದುಗೂಡಿಸಬಹುದು. ವಿ ಆರ್ ಆಲ್ ಲೈಕ್ ಫ್ಲವರ್ಸ್ ಆ್ಯಂಡ್ ಕೃಷ್ಣ ಇಸ್ ದ ಥ್ರೆಡ್ ಹೂ ಕ್ಯಾನ್ ಬೈಂಡ್ ಅಸ್ ಟುಗೆದರ್ ಆ್ಯಂಡ್ ಮೇಕ್ ಎ ಬ್ಯೂಟಿಫುಲ್ ಗಾರ್ಡನ್. ಕೃಷ್ಣ ಒಂದು ಸೂತ್ರ, ನಮ್ಮನ್ನೆಲ್ಲರನ್ನು ಕೂಡ ಒಂದುಗೂಡಿಸುವ ಸೂತ್ರ ಕೃಷ್ಣನೇ ಆಗಿದ್ದಾನೆ. ಹೀ ಈಸ್ ದ ಥ್ರೆಡ್ ವಿಚ್ ಈಸ್ ಆ್ಯಕ್ಚುಲಿ ಬೈಂಡಿಂಗ್ ಆಲ್ ಆಫ್ ಅಸ್ ಟುಗೆದರ್ ಹಿಯರ್. ಅಂತಹ ಒಂದು ಪರಸ್ಪರ ಬಂಧನ ರಾಧಾನಾಥ ಮಹಾರಾಜರಿಗೂ ನಮಗೂ ಅನೇಕ ವರ್ಷಗಳಿಂದ ಬೆಳೆದಿದೆ. ಇಡೀ ಜೀವನದಲ್ಲಿ ಅದೇ ಬಾಂಧವ್ಯ ಪ್ರೇಮ ನಿರಂತರ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. This has been the thread which has actually bound myself and Radhanath Swami together for so many years, and I only pray and hope that this goes on increasing ever. ellarigu kuda shri krishna anugrahisili emadagi prarthana maadi nanna sandeshavannu muktagolisi. So with this prayer that krishna's causeless mercy be upon you, I come to an end of this presentation. Thank you.
ಒಂದು ಮಾತು, ನಮ್ಮ ಇದೆಲ್ಲ ಈ ಬಾಂಧವ್ಯ ಬೆಳೆಸಲಿಕ್ಕೆ ಮುಖ್ಯ ಪಾತ್ರ ನಮ್ಮ ಭಕ್ತರಾದ ಆಳ್ವ ಅವರದ್ದು. ಒನ್ ಆಫ್ ದ ಮೇನ್ ಕಾಸಸ್ ಫಾರ್ ಅಸ್ ಕಮಿಂಗ್ ಟುಗೆದರ್ ಇಸ್ ಡಾಕ್ಟರ್ ಆಳ್ವ ಅಯ್ಯ. ಅದರಿಂದ ಅವರನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೀವಿ. ಸ್ಪೆಷಲಿ ವಿ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್ ಟು ಹಿಮ್. This is the beautiful murti of Udupi Krishna being presented to Maharaj. Is there a garland we can give to Prabhupada? We are requesting Pejal Swami to offer a garland to Srila Prabhupada. Srila Prabhupada ki! His Holiness Srila Vishvesha Tirtha Swami Maharaj ki!